ನಿನ್ನ ನಾನು ಅರೆಸ್ಟ್ ಮಾಡ್ತೀನಿ. ಎಂತ ವಿಧಿ ನೋಡು, ಅಪ್ಪ ವಿದೇಶದಲ್ಲಿ ಜೈಲಲ್ಲಿ, ಮಗಳು ಈನಾಡ್ ಜೈಲಲ್ಲಿ. ಕಂತ್ರಿ ನಾಯಿ. ಎರಡು ಸರಿ ನೀನ್ ತಪ್ಪಿಸ್ಕೊಂಡೆ, ಈ ಸರಿ ನಿನ್ ಕೈಲಿ ತಪ್ಪಿಸ್ಕೊಳಕ್ ಆಗುತ್ತಾ? ಏನೇ ಗುರಾಯಿಸ್ತೀಯಾ? ಈ ಸರಿ ನಿನ್ನ ದೇವರಿಂದನೂ ಕಾಪಾಡಕ್ ಆಗಲ್ಲ. ಏಯ್, ಅವ್ರನ್ನ ಇಲ್ಲಿಂದ ಓಡಿಸ್ರು, ನಡೀರಿ ತಳ್ರಿ. ನೋಡಿ ಸರ್, ನಾನಿಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಪ್ರೆಸಿಡೆಂಟು. ನಮ್ಗಳ ಮಧ್ಯ ಏನೇ ಇದ್ರು ನಮ್ಗೆ ಸಮಸ್ಯೆ ಬಂದ್ರೆ ಕಾಗೆಗಳ ತರ ನಾವೆಲ್ಲರೂ ಒಟ್ಟಾಗ್ಬಿಡ್ತೀವಿ. ಮೇಡಮ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನೀನ್ ಹೋಗಲ್ಲೇ, ಚೇಂಜ್ ಮಾಡಕ್ ನೋಡ್ಬೇಡಿ, ಯಾಕಂದ್ರೆ ನಿನ್ ಗಾಡಿಕಿಂದ ನನ್ನ ಹತ್ರನೆ ಇದೆ. ನಮ್ ಯೂನಿಯನ್ಗೆ, ನಮ್ಮೆಲ್ಲರ ಯೂನಿಯನ್ಗೆ, ಯೂನಿಯನ್ಗೆ. ಎಲ್ಲಾರು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ? ಏನ್ ಸರ್, ಎಲ್ಲರನ್ನೂ ಒಟ್ಟಿಗೆ ಬರಕ್ ಹೇಳಿದ್ದೀರಾ? ಸತ್ ಹೋದ ಗ್ಯಾವಿನ್ ಜೋಸೆಫ್ ನಿಮ್ಮ ಹೋಟೆಲ್ನಲ್ಲಿ ಉಳಿದಿದ್ರು ಅನ್ನೋದಕ್ಕೆ ಅಕ್ಯೂಸ್ಡ್ ಲಕ್ಷ್ಮಿ ಮಹೇಶ್ ಹೋಟೆಲ್ ಓನರ್ನ ಮಗಳಾಗಿರೋದ್ರಿಂದ ನಾನ್ ನಿಮ್ಮನ್ನೆಲ್ಲ ಕರೆಸಿದ್ದೀನಿ. ನಿಮಗೆಲ್ಲ ಸಂತೋಷ ಆಗುವಂತ ಒಂದು ವಿಷಯನ ನಾನು ಹೇಳ್ತೀನಿ. ಲಕ್ಷ್ಮಿ ಯಾವ ತಪ್ಪು ಮಾಡಿಲ್ಲ, ಆ ಕೊಲೆ ಮಾಡಿದ್ದು ಇನ್ನೊಬ್ರು, ಅವರನ್ನ ಪೊಲೀಸ್ ಅರೆಸ್ಟ್ ಮಾಡಾಯ್ತು. ಏನ್ ಹೇಳ್ತಾ ಇದಾರೆ ವಿನೋದ್? ಸರ್, ಅವ್ರನ್ನ ಕರ್ಕೊಂಡ್ ಬನ್ನಿ. ಎಸ್ ಸರ್. ಗ್ಯಾವಿನ್ ಜೋಸೆಫ್ನ ಕೊಲೆ ಮಾಡಿದ್ದು ಇವನೇನೆ. ಲಕ್ಷ್ಮಿ ಮೇಲೆ ಇವನ್ಗಿರೋ ಕೋಪದಿಂದ ಅಪರಾಧನ ಅವಳ ತಲೆ ಮೇಲೆ ಹಾಕೋದಕ್ಕೋಸ್ಕರ ಬೇಕು ಅಂತಾನೆ ಇವನು ಮಾಡಿರೋದೇ ಈ ಕೊಲೆ. ಹೇಳ, ನೀನ್ ಹೇಗೆ ಈ ಕೊಲೆ ಮಾಡಿದೆ ಹೇಳ. ಮೊದ್ಲು ಡೂಪ್ಲಿಕೇಟ್ ಕೀ ಹಾಕಿ ಫ್ಲಾಟ್ನ ತೆಗೆದೆ, ಆಮೇಲೆ ಈ ರವೀಂದ್ರ ಸರ್ ಹೇಳಿದ್ರು ಅಂತ ಗ್ಯಾವಿನ ಫೋನ್ ಮಾಡಿ ಬರಕ್ ಹೇಳ್ದೆ, ಆಮೇಲೆ ಚಾಕು ತಗೊಂಡು ಒಂದ್ಸರಿ ಚುಚ್ಚದೆ, ಸದ್ಯ ಒಂದೇ ಸರಿ ಸತ್ತೋದ. ನನ್ನ ಅದೃಷ್ಟಕ್ಕೆ ಅವನು ಏನು ತೊಂದರೆ ಕೊಡ್ಲೇ ಇಲ್ಲ. ಆದ್ರೆ ಇವನ ಜಾತಕದಲ್ಲಿ ಈಗ ಶುಕ್ರದಶೆ ನಡೀತಾ ಇದೆ. ಇಂಟರ್ಪೋಲ್ ಅವರು $300,000 ರಿವಾರ್ಡ್ ಕೊಟ್ಟಿರುವಂತ ಒಬ್ಬ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಏನೇ ಕೊಲೆ ಆದ ಗ್ಯಾವಿನ್ ಜೋಸೆಫ್, ಆ ಅಮೌಂಟ್ ಅಷ್ಟು ಇನ್ಮೇಲೆ ಇವನಿಗೆ ಸಿಗುತ್ತೆ. ಅಂದ್ರೆ ಶಿಕ್ಷೆ ಇಲ್ವಾ? ಇಲ್ಲ, ಕಾಸು ಸಿಗುತ್ತೆ. ಹೌದು. ಇನ್ನು ಏನ್ ಯೋಚನೆ ಮಾಡ್ತಾ ಇದೀರಾ? ಎಲ್ಲ ಓಪನ್ ಆಗಿ ಹೇಳಿ ಸರ್. ಇಲ್ಲ, ಕಷ್ಟ ಪಡದೇ ಇರೋನ್ ಕಾಸು ಎತ್ಕೊಂಡು ಹೋಗ್ಬಿಡ್ತಾನೆ. ನೋಡಿ, $300,000 ಅಂದ್ರೆ 5-5 crore ಹತ್ರ ಬರುತ್ತೆ. ಅಯ್ಯೋ ಹೇಳಿ ಸರ್. ಲೋ, ನೀವೇನಾದ್ರು ಹೇಳ್ರ, ಸುಮ್ನೆ ನಿಂತಿದ್ದೀರಲ್ರ, ಸುಮ್ನೆ ಕಾಸು ಬಿಡ ಕುಚ್ಚಿಡ್ದಿದ್ಯಾ ನಿಮ್ಗೆ? ಏ, ನೀವ್ ಹೇಳಿಲ್ಲ ಅಂದ್ರೆ ನಾನೇ ಹೇಳ್ಬಿಡ್ತೀನಿ. ನಾನ್ ಹೇಳ್ತೀನಿ ಸರ್. ಹೇಳಿ. ಆ ಕ್ರಿಮಿನಲ್ ಕೊಂದಿದ್ದು ಇವನಲ್ಲ, ಇಲ್ಲಿ ನಿಂತಿರೋ ರಾಜನ್ ಸರ್. ಏನು ಗೊತ್ತಿಲ್ಲದೆ ನಿಂತಿದ್ದ ನೋಡು. ಇಲ್ಲ ಇಲ್ಲ, ಅದ್ ನಾನೇ, ಕಾಸು ಸಿಗತ್ತೆ ಅಂತ ಒಂದ್ ಸುಳ್ಳು ಹೇಳ್ತಾ ಇದಾನೆ. ಇಲ್ಲ ಇಲ್ಲ ಇಲ್ಲ, ಕೊಲೆ ಮಾಡಿದ್ ಇಲ್ಲಿ ನಿಂತಿರೋ ರಾಜನ್ ಸರ್. ಬೆಟ್ಸ್ಕೊಡ್ತೀಯಾ? ₹100. ಓಕೆ ಓಕೆ, ಇಲ್ಲಿ ನಿಂತಿರೋ ರಾಜನ್ ಸರ್ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಮೊನ್ನೆ ಗಾವನ್ ಜೋಸೆಫ್ನ ಸುಳ್ಳು ಹೇಳಿ ಅವ್ರನ್ನ ಈ ಫ್ಲಾಟ್ಗೆ ಕರೆಸಿದ್ದು ಇಲ್ಲಿ ನಿಂತಿರೋ ರವಿ ಸರ್ರೇ. ನಾನೇನೆ ಗಾವನ್ ಸರ್ನ ಕರ್ಕೊಂಬಂದಿದ್ದು. ಫ್ಲಾಟ್ಗೆ ಬಂದಿದ್ದ ಗಾವನ್ ಸರ್ನ ಹಿಂದೆಗಡೆಯಿಂದ ಚುಚ್ಚಿ ಸಾಯಿಸಿದ್ದು ಈ ರಾಜನ್ ಸರ್. ಸರ್, ಒಂದ್ಸಲಿ ಚುಚ್ಚಿದ ತಕ್ಷಣನೇ ಅವ್ನು ಸತ್ತೋಗ್ಬಿಟ್ಟ. ಎಕ್ಸ್ಪೀರಿಯನ್ಸ್ ಅಲ್ವಾ? ಓಹ್, ಕೊಲೆ ಮಾಡಿದವರಪ್ಪ, ಶೇರ್ ಕೊಡ್ಬೇಕಾಯ್ತಾ? ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಕೊಲೆ ನಾನೇ ಮಾಡಿದ್ದು ಅಂತ ಕಾಸು ತಗೊಂಡ್ಬಿಡ್ತಿದ್ದೆ. ನಂಬಾರ್ದು ಸರ್, ನಾನೇ ಕೊಲೆ ಮಾಡಿದ್ದು. ನಿನ್ನ ಹತ್ರ ಪ್ರೂಫ್ ಇದೆಯಾ? ನಿನ್ನ ಹತ್ರ ಇದೆಯಾ? ಇದೆ. ಹಾಗಿದ್ರೆ ಹೇಳು. ಕೊಲೆ ಮಾಡಕ್ ಯೂಸ್ ಮಾಡಿರುವಂತ ಕತ್ತಿ ರಾಜ್ ಪ್ಯಾಲೇಸ್ ಅಲ್ಲಿ ಇರೋ ಶ್ರೀಧರ್ ಸರ್ ಇರೋ ಬೆಡ್ ಕೆಳಗಡೆ ಇಟ್ಟಿದ್ದೀನಿ. ಅವತ್ತು ಬಿಸಾಕು ಅಂತ ಹೇಳಿದ್ರೆ ಎತ್ತಿಕ್ಕಿ ಯೂಸ್ ಆಯ್ತು ತಾನೇ ಈಗ? ಇಲ್ವಾ ಇಲ್ಲಿ? ಅಯ್ಯೋ ಬಾಪ, ಇಲ್ಲಿ ದುಡ್ಡು ಬರುತ್ತೆ ತಾನೇ, ಯಾಕೆ ಹಿಂಗ್ ದಮ್ ಕಟ್ತಾ ಇದೀಯಾ? ನೋಡಿ, ಪ್ರಾಣ ಬಿಡ್ತಿರೋಂತ ಗಾವನ್ ಸರ್ ಗೀಚಿರೋಂತ ಮಾರ್ಕ್ ಇದು ಸರ್, ಉಗುರು ಕಟ್ ಮಾಡೋದೇ ಇಲ್ಲ. ಈ ಜುರಾಸಿಕ್ ಪಾರ್ಕ್ ನಿನ್ ಸೈಡ್ ಹೋಗು. ಇಷ್ಟು ನಿಮಗ್ ಸಾಕಾಗಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಸಾಕ್ಷಿ ನಿಮ್ಮ ಕಣ್ ಮುಂದೇನೆ ಇದೆ. ಅದ್ಯಾರು? ಅಯ್ಯೋ, ನಾನೇನೆ, ರಾಮದೇವರು ಫ್ರಮ್ ರಾಮನಗರ. ಸರ್, ಸಾಕ್ಷಿಗೆ ಏನಾದ್ರೂ ಬಹುಮಾನ ಸಿಗುತ್ತಾ ಸರ್? ಸಿಗುತ್ತೆ. ಪೂರ್ತಿ ಸಿಗ್ಲಿಲ್ಲ ಅಂದ್ರೂ ಖಂಡಿತ ನಿಂಗೂ ಏನೋ ಸಿಗುತ್ತೆ. ಮತ್ತೆ
ಈ ಕೊಲೆಗೆ ಬೇಕಾಗಿರೋ ಎಲ್ಲಾ ತರ ಹೆಲ್ಪ್ ಮಾಡಿದ್ದು, ಈ ಚಿಕ್ಕ ಕೊಲೆನ ದೊಡ್ಡ ಕೊಲೆಯನ್ನಾಗಿ ಬದಲಾಯಿಸಿದ್ದು, ಕಾಕಿ ಹಾಕಿರೋಂತ ಕೊಲೆಗಾರ ಸರ್. ಸ್ವಲ್ಪ ಮುಂದೆ ಬನ್ನಿ, ಇವ್ರೇನೆ ಆ ಕೊಲೆಯ ಬ್ರೈನ್. ನೋಡಿದ್ರೆ ಗೊತ್ತಾಗಲ್ಲ, ನಾವ್ ಬಂದಾರಿನ್ ಮರಿಬಾರ್ದು, ಅದಕ್ಕೆ ಅವ್ರನ್ನು ಸೇರಿಸ್ಕೊಂಡೆ. ಸರ್ ಏನಾದ್ರೂ ಕೊಡಿ, ಹೆಂಡತಿ ಮಕ್ಳಿದ್ದ ಕೊಡ್ತೀನಿ. ಎಲ್ಲಾರು ಅರೆಸ್ಟ್ ಮಾಡಿ ಒಳಗ. ಅಪರಾಧಿನ ಕಂಡುಹಿಡಿಯೋದಕ್ಕೆ ಪೊಲೀಸರಿಗೆ ಬಹಳ ದಾರಿ ಇರುತ್ತೆ. ಥ್ಯಾಂಕ್ ಯು ಕೃಷ್ಣಮೋಹನ್. ಇದು ಕೃಷ್ಣಮೋಹನ್ ಮಾಡಿದೊಂದು ಚಿಕ್ಕ ಐಡಿಯಾ, ನೀವು ಅದಕ್ಕೆ ಬಿದ್ದೋದ್ರಿ. ಇಲ್ಲ ಇಲ್ಲ, ಇವ್ ನಿಮ್ಮನ್ನೆಲ್ಲ ಬೀಳಿಸ್ದ, ಎವಿಡೆನ್ಸ್ ಸಮೇತ ನೀವು ಸಿಗಾಕೊಳಗ್ ಮಾಡ್ದ. ನಾನೇನ್ ತಪ್ಪಾಗಿ ಹೇಳಿಲ್ವಲ್ಲ. ಎಲ್ಲಾರನು ಒಳಗಡೆ ಹಾಕೋ. ಹಾ, ನಡಿ ನಡಿ ನಡಿ. ನಮ್ಮಂತವ್ರಿಗೆ ಬೇಲ್ ಸಿಗದೆ ಇರೋಂತ ಕೇಸೇ ಇಲ್ಲ ಕಣ. ನನ್ ಒಬ್ಬನ್ ಮಗನ್ ಮಾತ್ರ ನೀನ್ ಹಿಡ್ಕೊಟ್ಟಿರೋದು, ಇನ್ನು ಇಬ್ರು ನನ್ ಜೊತೆನೆ ಇದಾರೆ. ಅದಕ್ಕಿನ್ನೂ ಆಟ ಮುಗ್ದೇ ಇಲ್ವಲ್ಲ ಉದಯ ಶಂಕರಣ್ಣ, ಟೈಮ್ ಇನ್ನೂ ಇದೆ. ಆದಷ್ಟು ಬೇಗ ಇವ್ರಿಬ್ಬರನ್ನು ನನ್ ಜೈಲ್ ಒಳಗೆ ಕಳ್ಸೇ ಕಳಿಸ್ತೀನಿ. ಈಗ ನೀವು ಪಾಪ ಹುಷಾರಾಗಿ ಹೋಗಿ ಬಾರ. ಅಪ್ಪ, ಹಲೋ ರಾಘವಣ್ಣ, ನಾನ್ ಮಾತಾಡ್ತಿರೋದು. ಹೇಳೋ. ನಾನ್ ಹೇಳೋ ವಿಷಯ, ಶ್ರೀಧರ್, ಕ್ಯಾಶು ಪೇಪರು ಎಲ್ಲ ರೆಡಿ ಮಾಡಾಯ್ತು. ರಿಜಿಸ್ಟ್ರೇಷನ್ ನನ್ನ ಆಫೀಸಲ್ಲಿ ಇಟ್ಕೊಳ್ಳೋಣ. ನಾನು ಹೇಳ್ದಂಗೆ ರಿಜಿಸ್ಟರ್ನ ಕರ್ಕೊಂಡು ನೀನು ನನ್ನ ಆಫೀಸಿಗೆ ಬಂದ್ಬಿಡು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಅಪ್ಪ ಮಾತಾಡ್ತಿದ್ದೀನಿ. ಅಲ್ಲ, ಶ್ರೀಧರ್ ಅವ್ ಹೋಟ್ಲ ಮಾರ್ತಾನಂತೆ. ಯಾರಿಗೆ? ಅದೇ ಆ ರಾಘವನೇ, ಅದನ್ನ ತಗೊಂತಿರೋದು. ಅವನೀಗ ಎಲ್ಲಿಂದ ಬಂದ? ಸಿಟಿಯಲ್ಲಿ ಅವನ ಆಫೀಸ್ ಇದೆಯಲ್ಲ, ಅಲ್ಲೇ ಈ ರಿಜಿಸ್ಟ್ರೇಷನ್ ಎಲ್ಲ ನಡೆಯೋದು. ಎಲ್ರು ಅಲ್ಲಿ ಹೊರಟಿದ್ದಾರೆ ಅಂತ ಈ ರಾಮದೇವ್ರು ನನ್ನ ಹತ್ರ ಹೇಳ್ದ. ಅಪ್ಪ, ಅದ್ ಯಾವ್ದೇ ಕಾರಣಕ್ಕೂ ನಡಿಬಾರ್ದು. ಹೋಟೆಲ್ ನ ನಿಜವಾದ ಓನರ್ ಮಹೇಶ್ ಸರ್ ಈಗ ಏರ್ಪೋರ್ಟ್ ಬಂದಾಯ್ತು. ಈ ವಿಷಯನ ರಿಜಿಸ್ಟರ್ಗೆ ಹೇಳಿ, ನಾವ್ ಈಗ್ಲೇ ಬರ್ತಿದೀವಿ. ಓಕೆ, ಬನ್ನಿ ಹೋಗೋಣ. ವೆಂಕಟೇಶ್ವರ ಸ್ವಾಮಿ, ಈ ರಿಜಿಸ್ಟರ್ ಎಲ್ಲಿ ಹೋದ್ನಪ್ಪ? ಈ ಡಾಕ್ಯುಮೆಂಟ್ ಓದೋ. ಮೈಸೂರು ಜಿಲ್ಲೆಯಲ್ಲಿರೋ 5-star ಹೋಟೆಲ್ ಈ ರಿಜಿಸ್ಟ್ರೇಷನ್ ನಡೆಯೋದಿಲ್ಲ. ಲೋ ಉದಯ ಶಂಕರ, ನೀನಂತೂ ಯಾವತ್ತು ವಾಪಸ್ ಬರಲ್ಲ ಅನ್ಕೊಂಡಿದ್ದ ಮಹೇಶ್ ಸಾರು ಏರ್ಪೋರ್ಟ್ಗೆ ಈಗ ತಾನೆ ಬಂದಿದ್ದಾರೆ. ನನ್ ಮಗನ್ ಜೊತೆ ಮಹೇಶ್ ಸಾರು ಇನ್ನೂ 10 ನಿಮಿಷದಲ್ಲಿ ಇಲ್ಲಿ ಬರ್ತಾರೆ. ಏನಕ್ಕಂತ ಗೊತ್ತಾ? ನಿನ್ನ ಕೈಯಲ್ಲಿರುವಂತ ಪವರ್ ಆಫ್ ಅಟರ್ನಿನ ವಾಪಸ್ ತಗೊಂಡು ನೀನವತ್ ನನ್ ಮಕ್ಕದ ಮೇಲೆ ಹೊಡೆದಿರೋ ತರಾನೇ ಮತ್ತೆ ನಿನ್ ಮುಖದ ಮೇಲೆ ಹೊಡಿಬೇಕು ಅಂತಾನೆ ಬಂದಿದ್ದೀನಿ. ಹೋಗೋ. ಎಲ್ಲರನ್ನೂ ಸಾಯಿಸ್ಬಿಡ್ರ. ಏನಿದು? ನೀವೇನು ಹೆದರ್ಕೋಬೇಡಿ, ನಮ್ಮ ರಿಜಿಸ್ಟ್ರೇಷನ್ ಕರೆಕ್ಟ್ ಟೈಮ್ ಅಲ್ಲೇ ಆಗುತ್ತೆ. ಸಿಟಿಲಿರೋ ಟ್ರಾಫಿಕ್ ಬ್ಲಾಕ್ ಎಲ್ಲ ಮುಗಿಸ್ಕೊಂಡು 10 ನಿಮಿಷದಲ್ಲಿ ಅವನಿಗೆ ಇಲ್ಲಿ ಬರಕ್ ಹೇಗಾಗತ್ತೆ? ಮಹೇಶ್ ಸರ್ನ ಕರ್ಕೊಂಡು ಇಲ್ಲಿ ಹೇಗ್ ಬರ್ತಾನೆ ನೋಡೋಣ. ದೇವ್ರೆ ಬಂದ್ರು ಏನು ಮಾಡಕ್ಕಾಗಲ್ಲ. ತುರ್ಪು ತುರ್ಪು ತುರ್ಪುಗುಲ, ಹೇ ತುರ್ಪು ತುರ್ಪು ತುರ್ಪುಗುಲ. ಸೈಡ್ಗೆ ಹೋಗಿ. ಅಲ್ಲೋಡಿ ಬಂದ್ಬಿಟ್ರು ನನ್ ಮಗನು ಮಹೇಶ್ ಸರ್ನು. ಹೋಗಿ ಕಟಿಂಗ್ ಮಾಡ್ಸಲೆ. ವೆಂಕಟೇಶ್ವರ ಸ್ವಾಮಿ,
ಪಾಪ ಅವ್ರಿಗೆ ನಿಮ್ಮ ಅಪ್ಪನ್ ವಹಿಸ್ಕೊಳ, ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡ್ಬಾರ್ದ. ಏನ್ ಹೇಳ್ತೀರ? ನಾವೆಲ್ಲ ಒಂದೇ ವಹಿಸ್ತಾನೆ, ಸರಿತಾನೆ? ನೀನ್ ಇಲ್ಲೇ ಇರು, ಇವನ್ ಎದ್ದ ತಕ್ಷಣ ಹೇಳು, ನಾನು ಇಲ್ಲೇ ಇರ್ತೀನಿ. ಕೈ ಬೇರೆ ನೋವುತ್ತಿದೆ. ವಿಶೇಷ ಎಲ್ಲ ಆಮೇಲೆ ಇರ್ಲಿ, ಮೊದ್ಲು ಇದನ್ನ ಮುಗಿಸೋಣ. ಚೆನ್ನಾಗಿ ಕೆನ್ನೆ ಸಿಗುತ್ತೆ ಬಾಯಿಲಿ, ಓಡಿ ಕೆನ್ನೆ ಓಡಿ. ಹಾಗೆ ಉದಯ್ ಶಂಕರ, ಈ ಮಹೇಶ್ ಸಾರು ತಮ್ಮ ಜೀವನ ಪೂರ್ತಿ ಕಷ್ಟಪಟ್ಟು ಆ ಹೋಟೆಲ್ನ ಕಟ್ಸಿದ್ದಾರೆ, ಮತ್ತೆ ಇವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಆ ಹೋಟೆಲ್ನ ಮಾರ್ಬೇಕು ಅನ್ಕೊಂಡ್ರು. ನೀನ್ ಅದನ್ನ ಸ್ವಂತ ಮಾಡ್ಕೊಳ್ಬೇಕು ಅಂತ ನೋಡ್ದೆ, ಆದ್ರೆ ಅದನ್ನ ದೇವ್ರು ಮೆಚ್ಚೋದಿಲ್ಲ. ದೇವ್ರು ಮೆಚ್ಚಿದ್ರು ನಾನಂತೂ ಮೆಚ್ಚೋದಿಲ್ಲ. ಅದಕ್ಕೆ ಈ ಪವರ್ ಆಫ್ ಅಟಾರ್ನಿನ ಹರಿದು ಹಾಕ್ತಾ ಇದೀನಿ. ಇನ್ಮೇಲೆ ಈ ತರ ಏನಾದ್ರೂ ಫ್ರಾಡ್ ಮಾಡಿದೆ ಅಂತ ಗೊತ್ತಾದ್ರೆ ನನ್ ಭರತನಾಟ್ಯಂನ ಅರಂಗೇಟ್ರಂ ನಿನ್ನ ಮತ್ತೆ ನಿನ್ ಮಕ್ಕಳ ತಲೆ ಮೇಲೆ ಹಾಡ್ಬಿಡ್ತೀನಿ. ಅಪ್ಪ ನಮ್ ಡ್ಯೂಟಿ ಮುಗ್ದಾಯ್ತು, ನಾವೀಗ ಸ್ಲೋ ಮೋಷನ್ ಹೋಗೋಣ. ತುರ್ಪು ತುರ್ಪು ತುರ್ಪು.